ನನಗೆ ಆ್ಯಕ್ಚುಲಿ ರಾಜಕೀಯ ಭಾಷಣ ಮಾಡಿ ಚೆನ್ನಾಗಿ ಗೊತ್ತಿರುತ್ತೆ, ಬೇರೆ ಪೇಷಂಟ್ಗಳ ಜೊತೆ ಮಾತಾಡಿ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಈ ಪ್ರತಿಭೆಗಳ ಜೊತೆ ಮಾತಾಡಿ ಭಾಳಷ್ಟು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಎಲ್ಲರ ನೆಚ್ಚಿನ ರಾಧಮ್ಮವರು, ಸುನೀಲ್ ಸರ್ ನನಗೆ ಒಂದು ವಾಟ್ಸಪ್ ಗ್ರೂಪಲ್ಲಿ ಪರಿಚಯ ಆದರು. ಆಮೇಲೆ ಹೇಳಿದ್ರಿ ಈ ಥರ ಪ್ರೊಡ್ಯೂಸರ್ ಅಂದರೆ ನಾನೇ ಫೋನ್ ಮಾಡಿದೆ. ನನ್ನ ಯಾಕಂದ್ರೆ ನಮ್ಮದೊಂದು ಗ್ರೂಪ್ ಇತ್ತು, ವಾಟ್ಸಪ್ ಗ್ರೂಪು. ಆ ಗ್ರೂಪಲ್ಲಿ ಇವರು ಇಷ್ಟೊತ್ತು ನನ್ನ ಬರೀ ಒಬ್ಬ ಪಾಲಿಟಿಷಿಯನ್ ಅಂದರೆ ನನಗೆ ಜನತಾದಳ ಯುನೈಟೆಡ್ ಜೆ ಡಿ ಯು ಅಂದರೆ ಜೆ ಡಿ ಎಸ್ ಇದೆಯಲ್ಲ, ಜೆ ಡಿ ಎಸ್ಗೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಟೇಟ್ ಪ್ರೆಸಿಡೆಂಟು, ನಾನು ಜೆ ಡಿ ಯುಗೆ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಅಂದರೆ ನಮ್ಮದು ಜನತಾದಳ ಯುನೈಟೆಡ್ ಪಾರ್ಟಿ. ಅದ್ರ ಜೊತೆಗೆ ನಾನು ಬರೀ ನಾಟ್ ಓನ್ಲಿ ಪಾಲಿಟಿಷಿಯನ್ ಬೈ ಪ್ರೊಫೆಷನ್ ಡಾಕ್ಟರ್, ಇದ್ರ ಜೊತೆಗೆ ಇಂಡಸ್ಟ್ರಿಯಲಿಸ್ಟು ಸಹ ನಾನು. ನಮ್ಮದೊಂದು ಕಲ್ಲಂಡೂರು ಪಾಟ್ರಿ ಕ್ಲಸ್ಟರ್ ಅಂತೇಳಿ ಒಂದು ಕ್ಲಸ್ಟರ್ ಇದೆ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಇಂಡಸ್ಟ್ರಿ ಇದೆ. ಆ ಇಂಡಸ್ಟ್ರಿಯಲ್ಲಿ ನಾನು ಕೆಲವೊಂದು ಗ್ರೂಪ್ಗಳಲ್ಲಿ ಯಾರಿದ್ದಾರೆ ಎಲ್ಲ ಗ್ರೂಪ್ ಟು ಗ್ರೂಪ್ ಆ್ಯಡ್ ಮಾಡ್ತಾರಲ್ವಾ, ಆ ಥರ ಗ್ರೂಪಲ್ಲಿ ಆ್ಯಡ್ ಮಾಡಿದಾಗ ಇವ್ರ ನಂಬರ್ಗೆ ನಮ್ಮ ಇದರಿಂದ ನಂಬರ್ ಹೋಗಿತ್ತು. ಆಮೇಲೆ ಅವರು ಸರ್ ಯಾರು ಸರ್ ನೀವು ಅಂತ ಕೇಳಿದಾಗ ಪಾಪ ಕೇಳಿದರು, ಅದು ಯಾಕೆ ಪರಿಚಯ ಇರಲ್ಲ, ಯಾಕಂದ್ರೆ ಗ್ರೂಪ್ ಟು ಗ್ರೂಪ್ ಆ್ಯಡ್ ಆದಾಗ ನಮ್ಮದು ಪರ್ಸ್ನಲಿಗೆ ಹೋಗುತ್ತೆ ನಂಬರ್ಸ್ ಅವ್ರಿಗೆ. ಹಂಗಾದಾಗ ಪರಿಚಯ ಆದರು. ಮೊದಲು ಮೇಡಮ್ ಸರ್ ನಾನು ಈ ಥರ ಸಿನಿಮಾ ಇದು ಮಾಡಿದ್ದೀನಿ ಮಾಡ್ತಾಯಿದ್ದೀನಿ ಹಾಗೆ ಅಂತ ಹೇಳಿದಾಗ ನನಗೆ ಕಾಲೇಜ್ ಡೇಸಿಂದನೂ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಇದೆ. ಈಗ ಉಪ್ಪಿ ಸರ್ ಏನು ತಾಟ ಇರುತ್ತೋ ಆ ತಾಟ ನಾನು ಮೊದಲು ನಾನು ಯೋಚನೆ ಮಾಡ್ತಿದ್ದೆ, ಓ ಈ ಥರ ಹಿಂಗೆ ಮೂವಿ ಮಾಡಬೇಕು, ಈ ಥರ ಮೂವಿ ಮಾಡಿದರೆ ಚೆನ್ನಾಗಿರುತ್ತೆ, ಮತ್ತು ಒಂದು ಸಿನಿಮಾ ಯಾಕೆ ಫ್ಲಾಪ್ ಆಯಿತು, ಒಂದು ಸಿನಿಮಾ ಯಾಕೆ ಇಟ್ಟು ಇಟ್ಟಾಗ್ತಿದೆ ಅಂತೇಳಿ ನಾನು ಹಂಗೆ ನೋಡಿದ ತಕ್ಷಣ ಇದು ಇಂಥ ಎಲಿಮೆಂಟ್ಸ್ ಪಾಯಿಂಟ್ಸಿಂದನೇ ಇದಾಯಿತು ಇಟ್ಟು ಇದರಿಂದನೇ ಫ್ಲಾಪ್ ಆಯಿತು ಅನ್ನೋದು ನಾನು ಕ್ರಿಯೇಟ್ ಮಾಡ್ತೀನಿ ಸರ್. ಹಂಗಾಗಿ ಭಾಳಷ್ಟು ಇಂಟ್ರೆಸ್ಟು ಮೊದಲಿಂದನೂ, ಯಾಕಂದರೆ ಕೋಲಾರ ಭಾಗ ಭಾಳಷ್ಟು ನಾವು ಕೋಲಾರ ಭಾಗದಲ್ಲಿ ಸ್ವಲ್ಪ ಇಂಡಸ್ಟ್ರಿ ಬಗ್ಗೆ ಭಾಳ ಈ ತೆಲುಗು ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಅಲ್ಲಿ ಭಾಳಷ್ಟು ಸಿನಿಮಾದ ಬಗ್ಗೆ ಭಾಳ ಇಂಟ್ರೆಸ್ಟ್ ತೋರಿಸ್ತಾರೆ ಜನ. ಈ ಬಳ್ಳಾರಿಯಲ್ಲಿದ್ದಂಗೆ ಬಳ್ಳಾರಿಯಲ್ಲೂ ಅಷ್ಟೇ ಭಾಳಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ. ನಾನು ಬಳ್ಳಾರಿಯಲ್ಲಿ ಓದಿದ್ದೆ, ಇಲ್ಲಿ ಬಳ್ಳಾರಿಯಲ್ಲಿ ಮೆಡಿಕಲ್ ಮಾಡ್ಬೇಕಾದ್ರೆ ಅಲ್ಲೂ ಅಷ್ಟೇ ಏನೋ ಭಾಳಷ್ಟು ಜನ ಸಿನಿಮಾ ಬರೀ ಸಿನಿಮಾ ಬಗ್ಗೆನೇ ಹುಚ್ಚು. ಅಲ್ಲಿ ಶನಿವಾರ ಭಾನುವಾರ ಆದರೆ ಎಂಥದೇ ಸಿನಿಮಾ ಆಗಲಿ ನಾನು ಹೋಗಿ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡ್ತಿದ್ದೆ, ಅದು ಎಂಥದೇ ಸಿನಿಮಾ ಆಗಲಿ ಕೊಟ್ಟು ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಆ ಥರ. ಹಂಗಾದಾಗ ಮೇಡಮ್ ನಂಗೆ ಒಂದ್ಸರಿ ಫೋನ್ ಮಾಡಿ, ಸರ್ ಈ ಥರ ನಾನು ಒಂದು ಮೂವಿ ಮಾಡ್ತಾ ಇದ್ದೀನಿ, ನಮ್ಗೆ ಈ ಥರ ಇಷ್ಟು ಬಜೆಟ್ ಬೇಕಾಗುತ್ತೆ ಶಾರ್ಟ್ ಮೂವಿ ಅಂತ ಹೇಳಿದ್ರು. ನಾನು ಅವ್ರ ಎಷ್ಟು ಅಂತ ಕೇಳಿದಾಗ ಅವ್ರು ಬಜೆಟ್ ಕೇಳಿ ನನಗೆ ಸುಸ್ತಾಗ್ಬಿಡ್ತು. ಅಂದ್ರೆ ಏನಂತೇಳಿ, ಇಷ್ಟದಲ್ಲಿ ಸಿನಿಮಾ ತೆಗಿಬೋದಾ ಅಂತ. ಅಟ್ಲೀಸ್ಟ್ ನಾನು ಏನೇನು ಅಲ್ಲ ಅದು ಏನೇನಲ್ಲ, ನಾನು ಒಂದು ಯಾರಿಗಾನ ಅವ್ರಿಗೆ ಸಣ್ಣ ರೀತಿಯಲ್ಲಿ ಹೆಲ್ಪ್ ಮಾಡೋ ರೀತಿಯಲ್ಲಿ ಯಾರಾನ ಅವ್ರಲ್ಲಿ ಕಷ್ಟ ಅಂತ ಬಂದಾಗ ಹೆಲ್ಪ್ ಮಾಡೋಂಥ ರೀತಿಯಲ್ಲಿ ಅವರು